ಬಂದ್ ಅನ್ನ ಮಾಡಿದ್ರು, ಆದ್ರೂ ಕೂಡ ಸರ್ಕಾರ ಅಧಿವೇಶನದಲ್ಲಿ ಅನುಮೋದನೆಯನ್ನ ಕೊಡ್ತು. ಸೊ ಈಗ ಮತ್ತೆ ವಾಪಸ್ ಪಡೀರಿ ಅಂತ ಕೇಳ್ತಿದ್ದೀರಾ, ವಿಶ್ವಾಸ ಇದೆಯಾ ಹೇಗೆ ಮೇಡಮ್? ನಮ್ಗೆ ಅವ್ರ ಬಗ್ಗೆ ವಿಶ್ವಾಸ ಇಲ್ಲ, ಜನಗಳ ಹೋರಾಟದ ಬಗ್ಗೆ ವಿಶ್ವಾಸ ಇದೆ. ಇವತ್ತು ರೈತರು ಬಿಸಿಲು ಲೆಕ್ಸದೆ ಮಳೆ ಲೆಕ್ಸದೆ ಡೆಲ್ಲಿ ಗಡಿಗಳಲ್ಲಿ ಒಂದೂವರೆ ವರ್ಷ ಆಯ್ತು, 600 ಜನ ಅಂತ ಹೆಚ್ಚು ಜನ ರೈತರ ತೀರ್ಕೊಂಡಿದ್ದಾರೆ ಚಳಿಯಲ್ಲಿ ಮಳೆಯಲ್ಲಿ, ಕೋವಿಡ್ ಬಂದು ತೀರ್ಕೊಂಡಿದ್ದಾರೆ. ಆದ್ರೆ ನಮ್ಮ ಮೋದಿ ಅವ್ರಿಗೆ ರಿಪ್ಲೈ ಮಾಡಕ್ ಟೈಮ್ ಇಲ್ಲ. ಯಾವ್ದೋ 5 ವರ್ಷ 6 ವರ್ಷ ಮಗು ಲೆಟರ್ ಬರೆದ್ರೆ ರಿಪ್ಲೈ ಮಾಡಕ್ ಟೈಮ್ ಇದೆ. ಅದೇ ರೈತರು ಇಲ್ಲಿ ಸಂಕಷ್ಟ ರೈತರ ಬಗ್ಗೆ ರಿಪ್ಲೈ ಮಾಡಕ್ಕೆ ಮಾತಾಡಕ್ಕೆ ಸಮಯ ಇಲ್ಲ ಅವ್ರ ಹತ್ರ. ಇವರು ನಮಗೆ ಜನಗಳ ಹೋರಾಟ ಮೇಲೆ ಭರವಸೆ ಇದೆ, ಈ ಕಾನೂನುಗಳು ವಾಪಸ್ ಆಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಎಲ್ಲ ಜನಸಾಮಾನ್ಯ ಹೋರಾಟಕ್ಕೆ ಈ ಬಂದ್ಗೆ ಕೈ ಜೋಡಿಸ್ಬೇಕು, ಯಾಕಂದ್ರೆ ಜನಗಳ ಪರ ಈ ಹೋರಾಟ. ನಾಳೆ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಗುತ್ತೆ, ಕೃಷಿ ಕಾನೂನು ನೀತಿಗಳು ಬಂದ್ರೆ ಆಗಲೇ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಗಿದೆ. ಈ ಮೋದಿ ಸರ್ಕಾರ ಜನಪರ ಅಲ್ಲ ಅಂತ ಗೊತ್ತಾಗಿದೆ. ಎಲ್ ಪಿ ಜಿ ಗ್ಯಾಸ್ ಎಲ್ಲ ಜಾಸ್ತಿ ಆಗಿದೆ. ಇನ್ನು ಕೂಡ ನಾವು ಹೋರಾಟ ಮಾಡೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೋರಾಟ ಮಾಡ್ತಾ ಇದೀವಿ. ಇಲ್ಲ, ಪ್ರತಿಭಟನೆಯಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದಾರೆ. ಸೊ ಅವರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಸೊ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅಂತ ಹೇಳಿ ಕೂಡ ಕೇಳೋಣ. ಸೊ ಮುಖ್ಯವಾಗಿ ಈ ಒಂದು ಪ್ರತಿಭಟನೆ ಬಗ್ಗೆ ವಿದ್ಯಾರ್ಥಿ ಸಂಘಟನೆಯಾಗಿ ನೀವೇನ್ ಹೇಳ್ತೀರಿ ಮೇಡಮ್? ಇದು ವಾಟ್ ಎವರ್ ಲಾಸ್ ದೇ ಹ್ಯಾವ್ ಬಾಟ್, ಅದು ಬರೀ ವಿದ್ಯಾರ್ಥಿಗಳಿಗೆ ರೈತರಿಗೆ ಮಾತ್ರ ಹೋರಾಟ ಆಗಲ್ಲ. ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಇಸ್ ರೆಸ್ಪಾನ್ಸಿಬಲ್ ಅಂತ ಹೇಳಿ ನಾವು ಹೇಳ್ತೀವಿ. ಬಿಕಾಸ್ ವಿ ಸ್ಟೂಡೆಂಟ್ಸ್ ಬೀಯಿಂಗ್ ದಿ ಫ್ಯೂಚರ್, ನಾವು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ಜನ ಸ್ಟೂಡೆಂಟ್ಸ್ ಇನ್ನೂ ಮುಂಚೆ ಬರ್ತಾರೆ. ಅಕ್ರಾಸ್ ಕಂಟ್ರಿ ಕೂಡ ನಾವು ಈ ಮೂವ್ಮೆಂಟ್ಸ್ಗಳನ್ನು ಅನ್ಕೋತಾ ಇದ್ದೀವಿ. ಇನ್ನು ಸ್ಟ್ರೆಂಥನ್ ಮಾಡಿವಿ, ಬಿಲೀವ್ ಇನ್ ಪೀಪಲ್ಸ್ ಮೂವ್ಮೆಂಟ್. ಸರ್ಕಾರ ಅನ್ನೋದು ಗೌರ್ಮೆಂಟ್ ವಿಲ್ ಬ್ರಿಂಗ್ ಚೇಂಜಸ್ ಅಂತ ಒಪ್ಪಲ್ಲ.